ತಮಗೆಲ್ಲರಿಗೂ ಪ್ರಣಾಮಗಳು. ಜ್ಞಾನಯೋಗಾಶ್ರಮದ ಜ್ಞಾನಜ್ಯೋತಿ ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಧೀರ ಸನ್ಯಾಸಿಗಳು, ಸಂಸ್ಕೃತಿಯ ಸಂರಕ್ಷಕರು, ಹಠಯೋಗದಲ್ಲಿ ಪರಿಣಿತರು, ಶಿವಯೋಗ ಉಪಾಸಕರು, ಕನ್ನಡ ಸಂಸ್ಕೃತ ಮರಾಠಿ ಭಾಷೆಯ ಪ್ರವಕ್ತಕರು, ಆಧ್ಯಾತ್ಮಿಕ ಮೇರು ಸಾಹಿತ್ಯದ ಉತ್ತಮ ಲೇಖಕರು ಮತ್ತು ಪ್ರವಚನಕಾರರು. ಶ್ರೀ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳವರು ರಾಷ್ಟ್ರಕಂಡ ಅಪ್ರತಿಮ ವೇದಾಂತ ಸಿದ್ಧಾಂತಾಚಾರ್ಯರು. ಇವರು ಬಾಲ್ಯದಲ್ಲಿಯೇ ವೈರಾಗ್ಯವನ್ನು ಹೊಂದಿ ಸದ್ಗುರು ಶ್ರೀ ಶಿವಾನಂದ ಮಹಾಸ್ವಾಮಿಗಳವರ ಕೃಪಾಛತ್ರದಲ್ಲಿ ಬೆಳೆದವರು. ಭಾರತೀಯ ಸಕಲ ವೇದೋಪನಿಷತ್ತುಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಸರಳ ರೂಪದಲ್ಲಿ ತಮ್ಮ ಪ್ರವಚನಗಳ ಮೂಲಕ ಜನಸಾಮಾನ್ಯರಿಗೆ ತಿಳಿಸಿದವರು. ಆಧ್ಯಾತ್ಮಿಕ ಉನ್ನತಿಯ ವಿಚಾರಗಳನ್ನು ವೈವಿಧ್ಯಮಯವಾಗಿ, ನವರಸಭರಿತವಾಗಿ ತಮ್ಮ ಶಕ್ತಿಯ ದಿವ್ಯ ಆಕರ್ಷಣೆಯ ಪ್ರಭಾವದಿಂದ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಆಧ್ಯಾತ್ಮಿಕ ಅಭಿರುಚಿಯನ್ನು ಹೆಚ್ಚಿಸಿದವರು. ಎಂತಲೇ ಇವರ ಅನುಯಾಯಿಗಳು, ಪರಮಶಿಷ್ಯರು ಲಕ್ಷೋಪಲಕ್ಷ. ಪೂಜ್ಯರು ತಮ್ಮ ದಿವ್ಯ ಅಮೃತವಾಣಿಯಿಂದ ಅನೇಕ ವ್ಯಕ್ತಿಗಳನ್ನು ಮಹಾವ್ಯಕ್ತಿಗಳನ್ನಾಗಿ ರೂಪಿಸಿ ಸಂಪೂರ್ಣ ಮನೆತನವನ್ನು ಸುಸಂಸ್ಕಾರ ಮನೆತನಗಳನ್ನಾಗಿ ಪರಿವರ್ತಿಸಿದವರು. ಎಂತಲೇ ಇವರು ಸರ್ವಧರ್ಮದವರಿಗೆ ಪ್ರಿಯರು ಮತ್ತು ಆರಾಧಕರು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ದಿವ್ಯ ಸಾಧನೆಯನ್ನು ಮಾಡಿ ಅಹಿಂಸಾ, ಕರುಣಾ, ಮೈತ್ರಿ, ಸಮಭಾವದಿಂದ ರಾಷ್ಟ್ರ ಮತ್ತು ನಾಡ ನುಡಿಯನ್ನು ಶ್ರೀಮಂತಗೊಳಿಸಿದವರು. ಪೂಜ್ಯರ ದಿವ್ಯ ಯೋಗ ಜೀವನ, ಅನುಷ್ಠಾನ, ಕರ್ತವ್ಯ ಪಾಲನ, ಆತ್ಮಚಿಂತನ, ಮಾತೃವಾತ್ಸಲ್ಯದ ಮಮತಾಮಯಿಯಾಗಿರುವುದರಿಂದ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಜ್ಞಾನ ಧ್ಯಾನ ಯೋಗದ ರಹಸ್ಯ ತಿಳಿಯಲು ನೂರಾರು ಜನ ಸನ್ಯಾಸ ದೀಕ್ಷೆ ಪಡೆದರು. ಈ ಎಲ್ಲಾ ಸನ್ಯಾಸಿಗಳಿಗೆ ಅನ್ನ ಆಶ್ರಯ ಜ್ಞಾನಾನ್ನವನ್ನು ನೀಡಿ ಧೀರ ವೀರ ಸನ್ಯಾಸಿಗಳನ್ನಾಗಿ ರೂಪಿಸಿದ ಋಷಿಪುಂಗವರು. ಜ್ಯೋತಿ ಮುಟ್ಟಿದ ಬತ್ತಿಗಳೆಲ್ಲ ಜ್ಯೋತಿಯಾಗುವಂತೆ ಭಾರತೀಯ ಘನಪರಂಪರೆಯ ಸಂಸ್ಕೃತಿಯನ್ನು ಪ್ರಕಾಶಮಯಗೊಳಿಸಲಿಕ್ಕೆ, ಹಲವಾರು ಆಶ್ರಮಗಳನ್ನು ನಿರ್ಮಿಸಲಿಕ್ಕೆ ಪ್ರೇರಣೆ ನೀಡಿ ಅಲ್ಲಿ ಸನ್ಯಾಸಿಗಳಿಗೆ ಧರ್ಮ ಸಂಸ್ಕೃತಿಯ ಪ್ರಸಾರ ಸಂರಕ್ಷಣಾ ದೀಕ್ಷೆ ಬೋಧಿಸಿದವರು. ಜಗತ್ ಪ್ರಖ್ಯಾತರಾದ ವಿಶ್ವ ತತ್ವಜ್ಞಾನಿಗಳಾದ, ಸರಳ ಸೌಜನ್ಯದ ಸಾಕಾರ ಮೂರ್ತಿಗಳಾದ, ಜ್ಞಾನನಿಧಿಯಾಗಿ ವಿಶ್ವಕೋಶವಾಗಿ ತಮ್ಮ ಅಖಂಡ ಜೀವನ ರಾಷ್ಟ್ರದ ಐಕ್ಯತೆಗಾಗಿ ಉನ್ನತ ಆಧ್ಯಾತ್ಮಿಕ ವಿಚಾರಗಳನ್ನು ಸರಳ ಸುಲಭವಾಗಿ ತಿಳಿಸಿ ಕೋಟ್ಯಂತರ ಹೃದಯ ಮಂದಿರದಲ್ಲಿ ಶಾಶ್ವತವಾಗಿ ನೆಲೆಸಿದ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಘನವ್ಯಕ್ತಿತ್ವವನ್ನು ರೂಪಿಸಿದವರು ಗುರುದೇವರಾದ ಶ್ರೀ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳು. ಮತ್ತು ಗ್ರಾಮ ಸಂಸ್ಕೃತಿ ಸಂಸ್ಕಾರಗಳ ಉಳಿವಿಗಾಗಿ 50 ವರ್ಷಗಳ ಕಾಲ ಪರಿರಾಜಕ ಸನ್ಯಾಸಿಯಾಗಿ ಆಧ್ಯಾತ್ಮಿಕ ಪ್ರವಚನ, ತಮ್ಮ ಜ್ಞಾನ ಧ್ಯಾನ ಯೋಗ ತಪಶಕ್ತಿಯಿಂದ ಪ್ರಭಾವಪೂರ್ಣವಾಗಿ ಗ್ರಾಮಗಳಲ್ಲಿ ಸ್ವಚ್ಛತ, ಜನರಲ್ಲಿ ವ್ಯಸನಮುಕ್ತತ, ಸಮಸ್ತ ಗ್ರಾಮಗಳಲ್ಲಿ ಪರಸ್ಪರರಲ್ಲಿ ಪ್ರೀತಿ ಸ್ನೇಹ ಸಾಮರಸ್ಯತೆ, ಸರಳ ವಿವಾಹ, ಪ್ರಾಣಿಬಲಿ ನಿಷೇಧ, ಮೂಢನಂಬಿಕೆ ನಿಷೇಧ, ಪ್ರಕೃತಿಯ ಸಂರಕ್ಷಣಾ, ಸಾಹಿತ್ಯ ಕಲೆ ಕ್ರೀಡೆಗಳ ಪ್ರೇರಣೆಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡ ದಿವ್ಯಯತಿಗಳಿವರು. ಬಲ ಛಲ ಸಾಹಸ ಧೈರ್ಯ ಉತ್ಸಾಹದಿಂದ ತುಂಬಿದ ಸಶಕ್ತ ಶರೀರ, ಜ್ಞಾನ ವಿವೇಕ ಸಂಸ್ಕಾರ ಶಾಂತಿ ಸಕಾರಾತ್ಮಕ ವಿಚಾರದಿಂದ ತುಂಬಿದ ಪ್ರಜ್ಞಾ ಬುದ್ಧಿ, ಪವಿತ್ರತಾ ವಿಶಾಲತಾ ಸಮಾನತಾ ಅನಂತತೆಯಿಂದ ತುಂಬಿದ ಮಧುರ ಸದ್ಭಾವ, ಸಫಲತಾ ಚಿಂತನ ಅರಿವು ಈಶ್ವರ ಭಕ್ತಿ ರಾಷ್ಟ್ರಪ್ರೇಮ ಸೇವಾಭಾವನೆ ಹೊಂದಿದ ಮನಸ್ಸಿನ ಯುವಕರನ್ನು ರೂಪಿಸುವುದೇ ಮುಖ್ಯ ಶಿಕ್ಷಣದ ಉದ್ದೇಶ, ರಾಷ್ಟ್ರದ ಕರ್ತವ್ಯ, ಧರ್ಮಗುರುಗಳ ಸಂದೇಶ ಎಂದು ಪೂಜ್ಯರು ಯುವಶಕ್ತಿಗೆ ನವಶಕ್ತಿ ಶಿವಶಕ್ತಿಯಾಗುವುದಕ್ಕೆ ತಮ್ಮ ಶುಭ ಸಂದೇಶವನ್ನು ಇತಿಹಾಸದ ಕಥೆಗಳಿಂದ ಪ್ರಸ್ತುತಪಡಿಸುತ್ತಿದ್ದರು. ಪೂಜ್ಯರು ಯುವಶಕ್ತಿಗೆ ರುದ್ರಾವತಾರಿ ಹನುಮಂತನ ತಾಲೀಮು, ಹನುಮಾನ್ ಯೋಗ, ಮಹಾನ್ ಶಕ್ತಿ ಸಾಮರ್ಥ್ಯವಿದ್ದಾಗಲೂ ಸಂಯಮನ ಸಮಯೋಚಿತ ಬುದ್ಧಿ ಆದರ್ಶ ಗುಣಗಳ ಅವಶ್ಯವಿದೆ ಎಂದು ಯುವಕರಿಗೆ ಮಾರ್ಗದರ್ಶನ ಮಾಡುತ್ತಿದ್ದರು. ಪೂಜ್ಯರು ರಾಷ್ಟ್ರದ ಆತ್ಮವಾದ ಗ್ರಾಮಗಳ ಸಂಸ್ಕೃತಿ ಸಶಕ್ತಗೊಳ್ಳುವುದಕ್ಕೆ ನೂರಾರು ದಿಶೆಗಳಿಂದ ಕಾರ್ಯಗಳನ್ನು ಮಾಡುವ ಮಹಾನ್ ಯೋಗಿಗಳಾಗಿದ್ದರು. ಜನಾಕರ್ಷಣೆ ಜ್ಞಾನಸಿದ್ಧಿಯನ್ನು ಪಡೆದ ವೇದಾಂತ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ದಿವ್ಯ ಜೀವನದ ಸಾಧನೆಗೆ ತಾವಾಗಿಯೇ ತಮಗಾಗಿ ಒಲಿದು ಬಂದ ಮಾನ ಸಮ್ಮಾನ ಪ್ರಶಸ್ತಿ ಮಠಾಸ್ತಿಗಳು ರಾಜಮನ್ನಣೆಗಳ ವ್ಯಾಮೋಹವಿಲ್ಲದೆ ಸರಳ ಜೀವನ ಸಾಗಿಸಿದ ಜ್ಞಾನದಾಸೋಹಿಗಳಿವರು. ಪೂಜ್ಯರದು ಎತ್ತರವಾದ ದಿವ್ಯ ತೇಜಪುಂಜವಾದ ಶರೀರ, ಹಣೆಯಲ್ಲಿ ಯಾವಾಗಲೂ ಭಸ್ಮಧಾರಣೆ, ಕೊರಳಲ್ಲಿ ರುದ್ರಾಕ್ಷಿಮಾಲೆ,
ಕಾಲಲ್ಲಿ ಕಡಾವಿಗೆ, ಕೈಯಲ್ಲಿ ಧರ್ಮದಂಡ, ಶುದ್ಧ ಶುಭ್ರ ವಸ್ತ್ರಧಾರಿಯಾಗಿ ನಿರಾಭಾರಿ ಜಂಗಮರಾಗಿ ಸರ್ವರಿಗೂ ಜ್ಞಾನಾನ್ನವನ್ನು ಉಣಬಡಿಸಿದವರು. ಮತ್ತು ಬ್ರಹ್ಮಮುಹೂರ್ತದಲ್ಲಿ ಬ್ರಹ್ಮಚಿಂತನ, ಲಿಂಗಾನುಷ್ಠಾನ, ಗುರುಪೂಜಾ, ದಿನದಲ್ಲಿ ಒಂದು ಸಲ ಪ್ರಸಾದ ಸೇವನ, ಸಾಧಕ ಸನ್ಯಾಸಿಗಳಿಗೆ ಎರಡು ಸಲ ಪಾಠ, ದಿನದಲ್ಲಿ ಎರಡು ಸಲ ಭಕ್ತರಿಗೆ ಆಧ್ಯಾತ್ಮಿಕ ಪ್ರವಚನ ನೀಡಿದ ಪ್ರವಚನಾಚಾರ್ಯರು. ಇಷ್ಟೇ ಏಕೆ, ಸ್ವಾಮೀಜಿಯವರ ಆಧ್ಯಾತ್ಮಿಕ ಗೀತಾ ಪ್ರವಚನ ಮರಾಠಿ ಭಾಷೆಯಲ್ಲಿ ಮಹಾರಾಷ್ಟ್ರದ ಇಂಚಲಕರಂಜಿಯಲ್ಲಿ ನಡೆದಾಗ ರಾಷ್ಟ್ರಸಂತ ವಿನೋಬಾಬಾಯಿಯವರು ಇಂಚಲಕರಂಜಿಯಲ್ಲೂ ಬಂದಿದ್ದರು. ಆಗ ಬೆಳಗಿನ ಸಮಯದಲ್ಲಿ ಸಾವಿರಾರು ಜನರು ಕೊರೆಯುವ ಚಳಿಯಲ್ಲಿ ಪ್ರವಚನ ಕೇಳಲು ಧಾವಿಸಿ ಜನ ಬರುವುದನ್ನು ನೋಡಿ ತಾವೆಲ್ಲರೂ ಎಲ್ಲಿಗೆ ಹೋಗುತ್ತೀರಿ ಇಂಥ ಚಳಿಯಲ್ಲಿ ಅಂದಾಗ, ಸ್ವಾಮೀಜಿಯವರ ಪ್ರವಚನ ಕೇಳಲು ಅಂದಾಗ ಅದ್ಭುತ ಆಶ್ಚರ್ಯದಿಂದ ರಾಷ್ಟ್ರಸಂತ ವಿನೋಬಾಬಾಯಿಯವರು ಕೂಡ ಸತ್ಸಂಗದಲ್ಲಿ ಹಿಂದುಗಡೆ ಕುಳಿತು ಕೇಳಿದರು. ತದನಂತರ ಸ್ವಾಮೀಜಿಯವರ ಜೊತೆ ಕೂಡಿಕೊಂಡು ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದಾಗ ವಿನೋಬಾಬಾಯಿಯವರು ಸ್ವಾಮೀಜಿಯವರಿಗೆ ಹೇಳಿದರು, ನಮ್ಮಿಬ್ಬರ ಜೀವನದ ತತ್ವ ಸಂದೇಶ, ವೇಷಭೂಷಣ, ಜೀವನ ಕ್ರಮ ಒಂದೇ ಆಗಿರುವುದರಿಂದ ನೀವು ನಮಗೆ ಪರಮ ಆಪ್ತ ಮಿತ್ರ ಸ್ವಾಮೀಜಿಯವರು ಎಂದು ಹೇಳಿ ಸಂತೋಷ ಸಂಭ್ರಮ ಪಟ್ಟರು. ಪರಮ ಪೂಜ್ಯರ ಅಮೋಘ ಜೀವನದ ಒಂದು ಸಾಧನ ಅದ್ವಿತೀಯ, ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ತಮ್ಮ ದಿವ್ಯ ದೇವವಾಣಿಯಿಂದ ದೇವಲೋಕವೇ ಸೃಷ್ಟಿಸುವ ದೇವದೂತರಿವರು, ಎಂತಲೇ ಗುರುವಿನ ಮಾತುಗಳೆಲ್ಲ ಮಂತ್ರಮಯ, ಬ್ರಹ್ಮಮಯ, ಪರಿಪೂರ್ಣ ಪರಮಾನಂದಮಯ. ಪೂಜ್ಯರು 82 ವಸಂತಗಳ ಕಾಲ ದಣಿವಿಲ್ಲದೆ ಲೋಕಸಂಗ್ರಹಕ್ಕಾಗಿ ಸಂಚರಿಸಿ ತಮ್ಮ ದಿವ್ಯ ಜ್ಞಾನಾಮೃತವನ್ನು ಲಕ್ಷಾಂತರ ಭಕ್ತರ ಮತಿಮನಗಳಲ್ಲಿ ತುಂಬಿ ಪವಿತ್ರ ಗುರು ಪೂರ್ಣಿಮೆ ಶುಭ ಪರ್ವದಂದು ದೇವಯಾತ್ರೆ ಮಾಡಿದವರು. ಪ್ರಣಾಮ.